ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಿರೋ ವಿಡಿಯೋ ಬಂದು ನಮ್ಮ ಫ್ರೆಂಡ್ ಒಬ್ಬರು ಕಳಿಸ್ಕೊಂಡು, ಇದು ಅಮೃತಾಡಿ ಬ್ಯಾಟ್ರಿ ಅನ್ಕೊಂಡಿದ್ದಾರೆ. ಸೊ ನಮ್ಮ ಫ್ರೆಂಡ್ ಇದನ್ನು ಕಳಿಸ್ಕೊಂಡ್ಬಿಟ್ಟು, ಸರ್ ಈ ಥರ ಬಂದು 2 ಸರಿ ಆಲ್ರೆಡಿ ಮಾಡಿದ್ದಾರೆ, ಎಷ್ಟೋ ಸರಿ ಇದನ್ನು ಈ ಥರ ಮಾಡಬೇಡಿ, ಹಾಗೂ ರಿಸ್ಕ್ ರಿಸ್ಕ್ ಅಂತ ಹೇಳಿ ಕೇಳಲ್ಲ ಅಂತಾರೆ. ಅವ್ರ ಪಾಡಿಗೇನೋ ಮಾತಾಡ್ತಾರೆ. ಇವತ್ತು ಬಂದುಬಿಟ್ಟು ಒಂದಾವಂತಕ್ಕಂಥದ್ದು 3 ಹಾವನ ಬಂದು ಕಟ್ಟಾಕಿ ಇಟ್ಟಿದ್ದಾರೆ. ನಾನು ಬಂದು ಗಾಡಿ ನಿಲ್ಲಿಸ್ತಿದ್ದಾಗ ಒಂದು ಹಾವು ಕಟ್ಟು ಬಿಚ್ಕೊಂಡು ಎಸ್ಕೇಪ್ ಆಗಿದೆ ಅಂತ ಹೇಳಿದ್ರು. ಅವ್ರು ಕೇಳಿದ್ರೆ ಬಂದುಬಿಟ್ಟು, ಇಲ್ಲ ಸರ್ ನಾವು ಮನ್ಸು ಮಾಡಿದ್ರೆ ಇದನ್ನು ಒಡೆದು ಸಾಯಿಸಿರ್ಬೋದು, ನಮಗೆ ಪ್ರಾಣಿಗಳ ಬಗ್ಗೆ ಚಿಂತೆ ಇದೆ, ಪ್ರಾಣಿ ಬಗ್ಗೆ ಚಿಂತೆ ಇದೆ ಅಂತ ಹೇಳ್ತಾರಂತೆ ನಮ್ಮ ಒಂದು ಸ್ನೇಹಿತರಿಗೆ. ಅವ್ರು ನನಗೆ ಫೋನಲ್ಲಿ ಹೇಳಿದ್ರು, ಇದರಿಂದ ಯಾರು ಪ್ರಾಣ ಉಳಿಯುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಥರ ತಿಳುವಳಿಕೆ ಇಲ್ಲದೆ ಮಾಡೋದ್ರಿಂದ ಏನಾಗುತ್ತಂದರೆ ನೋಡಿ, ದಾರ ಕಟ್ಟೋದ್ರಿಂದ ಹಾವು ಪ್ರಾಣಕ್ಕೂ ತೊಂದರೆ ಆಗುತ್ತೆ, ಇನ್ನೊಂದು ಬಂದುಬಿಟ್ಟು ಆ ಕಟ್ಟುವಾಗ ಹತ್ತಿರ ಕೈಗೆ ಹೋದರೆ ಹಾವು ಕಡಿಯೋ ತೊಂದರೆನೂ ಆಗುತ್ತೆ, ಮೂರನೇದು ಅದನ್ನು ಕಟ್ ಮಾಡಿ ತೆಗೆಯೋ ರಿಸ್ಕ್ಯೂವರ್ಗೂ ತೊಂದರೆ ಆಗುತ್ತೆ. ಸೊ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಜನ ಬಂದು ನಮಗೆ ಹೆಲ್ಪ್ ಮಾಡ್ತೀನಂತ ಮಾಡೋಕ್ಕೆ ಹೋಗಿ ಅವ್ರ ಲೈಫ್ನೂ ರಿಸ್ಕ್ ತೊಗೊಂಡು ನಮ್ಮ ಲೈಫ್ಗೂ ರಿಸ್ಕ್ ಕೊಡೋ ಥರ ಮಾಡ್ತಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಫಸ್ಟು ರೆಸ್ಕ್ಯೂವರ್ ಹತ್ರ ಸಜೆಷನ್ ತೊಗೊಳ್ಳಿ, ಏನು ಮಾಡಬೇಕು ಬರೋ ತನಕ ಅಂತ ಅವ್ರು ಹೇಳೋದು ಕೇಳಿ ನೀವಾಗ ನೀವೇ ಏನು ಮಾಡೋಕ್ಕೋಗಿ ರಿಸ್ಕ್ ತಗೊಳ್ಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ.